ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದ್ರೆ ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಅಲ್ಲಿ ಮೇಲ್ಗಡೆ ಇದೆ ಇಲ್ಲ, ಅದು ತೆಗ್ದು ಅದು ತಗೊಳ್ಳಿ ಸರ್, ತಗೊಂಡೆ ಅಲ್ಲೇ ಕೂಡ ಅದು ತೆಗ್ದು ಇಲ್ಲಿ ಸಿಸ್ಟಮ್ ಆನ್ ಮಾಡ್ತೀನಿ. ಸಿಸ್ಟಮ್ ಸಿಸ್ಟಮ್ ಅದು ಆಪರೇಟರ್ ಯಾರು ಫಂಕ್ಷನ್ ಅಂದ್ರೆ ಮಾಡ್ಕೋಬೇಕು. ಎಲ್ಲ ಕುತ್ಕೊಳ್ಳಿ ದಯವಿಟ್ಟು. ಪಬ್ಲಿಕ್ ಯಾರು ವಿಸಿಲ್ ಹೊಡೆಯೋದು ಕ್ಲಾಸ್ ಹೊಡೆಯೋದು ಮಾಡಬಾರ್ದು ದಯವಿಟ್ಟು. ಪ್ರೆಸ್ ಮೀಟ್ ಇದು. ಹಲೋ ನಮಸ್ಕಾರ. ಈ ಸತಿ 2019 ಲೋಕಸಭಾ ಚುನಾವಣೆಗೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ 27 ಅಭ್ಯರ್ಥಿಗಳನ್ನ ನಾಮಿನೇಷನ್ ಫೈಲ್ ಆಗಿ ಕಣದಲ್ಲಿದ್ದಾರೆ. ಬಳ್ಳಾರಿ ಒಂದು ಹೊರತುಪಡಿಸಿ ಬೇರೆ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳಿದ್ದಾರೆ. ಇವತ್ತು ಕರ್ನಾಟಕದ ಉತ್ತುಂಗ ಶಿಖರ ಬೀದರಲ್ಲಿ ಕೂತಿರೋದು ಒಂದು ಭಾಳ ಸಂತಸ ತಂದಿದೆ, ತುಂಬ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಆಗ್ತಾ ಇದೆ. ಸೊ ಈ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಅಮರೀಶ್ ಕೆಂಚಾ ಅಂತ ಇವರು ಅಭ್ಯರ್ಥಿಯಾಗಿದ್ದಾರೆ. ಅದೇ ಪ್ರೆಸ್ ಮೀಟ್ ಇದು ವ್ಯತ್ಯಾಸ ಅಂತ ಹೇಳಿ ಹೊರಗಡೆ ಸರ್ ಅಮರೀಶ್ ಕೆಂಚಾ ಅಂತ ಒಂದೇನಂದ್ರೆ ಏನೋ ರಾಜಕಾರಣದ ಏನೋ ಒಂದು ವ್ಯಾಪಾರೀಕರಣ ಏನಾಗ್ತಾ ಇದೆಯೋ ಅದನ್ನು ಬದಲಾಯಿಸಿ ಒಂದು ವೃತ್ತಿಪರತೆ ತರಬೇಕು. ಇಲ್ಲಿ ಜನಸಾಮಾನ್ಯರು ಕೂಡ ಮೂಲಕ ಒಂದು ಪಾರ್ಟಿಸಿಪೇಷನ್ ಆಗಬೇಕು, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಉತ್ತಮ ಪ್ರಜೆ ಪಕ್ಷ ಅಂತ ಮಾಡಿ ಒಂದು ಇಂಟರ್ವ್ಯೂ ಮೂಲಕ ಒಂದು ರಿಟರ್ನ್ ಟೆಸ್ಟ್ ಮೂಲಕ ಈ ಥರ ಕೆಲವು ಅಭ್ಯರ್ಥಿಗಳನ್ನ ಕರೆಸಿ ಅವ್ರನ್ನೆಲ್ಲ ಇದು ಮಾಡಿ ಫೈನಲ್ ಸೆಲೆಕ್ಟ್ ಮಾಡಿ ಈಗ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಇದೇ ಮುಖ್ಯವಾದ ಉದ್ದೇಶ. ಇಲ್ಲಿ ನಮ್ಮ ಪ್ರಚಾರ ಏನು ಅಂದರೆ ಏನೋ ಆರ್ಗ್ಯಾನಿಕ್ ಆಗಿ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಂದ ಜನರಿಗೆ ತಲುಪುವಂಥ ಒಂದು ವಿಚಾರ ಇದು. ಇಲ್ಲಿ ಏನಂದರೆ ಮೂಲ ಉದ್ದೇಶ ಏನಂದರೆ 100% ಪ್ರಜಾಪ್ರಭುತ್ವ ಬರಬೇಕು, ಕೇಳದಂಗೆ ಕೇಳೋ ಒಂದು ಪಕ್ಷ ಪ್ರಾದೇಶಿಕ ಪಕ್ಷ ಬಲವಾಗಿರಬೇಕು. ಸೊ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇದರಲ್ಲಿ ಎಲ್ಲವನ್ನೂ ಕೂಡ ಪ್ರಜೆಗಳೇ ಮಾಡ್ತಾರೆ. ಸೆಲೆಕ್ಷನ್ ಇರ್ಬೋದು, ಎಲೆಕ್ಷನ್ ಇರ್ಬೋದು, ನೆಕ್ಸ್ಟ್ ಕರೆಕ್ಷನ್ ಇರ್ಬೋದು, ನೆಕ್ಸ್ಟ್ ರಿಜೆಕ್ಷನ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಇದೆಲ್ಲವೂ ಜನಸಂಪರ್ಕದಲ್ಲಿದ್ದು ಜನರ ಕಂಪ್ಲೀಟ್ ಪಾರ್ಟಿಸಿಪೇಷನ್ 5 ವರ್ಷ ಇರುವಂಥ ಒಂದು ಪಕ್ಷ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೀವಿ. ಈಗ ಅಮರೀಶ್ ಕೆಂಚಾ ಅವರು ಈ ಒಂದು ಎಲ್ಲ ನಮ್ಮ ಈ ಥರ ಒಂದು ಗುಂಪಿನ ಈ ಥರ ಜನಸಂಪರ್ಕದಲ್ಲಿ ಇರಬೇಕು, ಇದೇ ಥರ ಕೆಲಸ ಮಾಡಬೇಕು, ರಿಪೋರ್ಟ್ಗಳು ಕೊಡಬೇಕು. ನಾಳೆ ಅವ್ರು ನಿಮ್ಮನ್ನು ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಿಮ್ಮನ್ನು ಅವರು ರಿಜೆಕ್ಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿಯಿಂದ ತೆಗೆದಾಕ್ತೀವಿ, ಆ ಟೈಮಲ್ಲಿ ನೀವು ರೆಸಿಗ್ನೇಷನ್ ಕೊಟ್ಟು ಹೋಗಬೇಕು ಅಂತ ಎಲ್ಲವನ್ನು ಏನೋ ಒಂದು ಪತ್ರದ ಮುಖಾಂತರ ಒಂದು ಅಫಿಡವಿಟ್ ಮುಖಾಂತರ ಬಳಸ್ಕೊಂಡು ಎಲ್ಲದಕ್ಕೂ ಸಿದ್ಧರಾಗಿ ಇವರು ಅಮರೀಶ್ ಕೆಂಚಾ ಅವರು ತಂದೆ ನಿಂತಿದ್ದಾರೆ. ದಯವಿಟ್ಟು ಇವರಿಗೆ ಒಂದು ಎಲ್ಲ ನಾನು ಇಂಜಿನಿಯರ್ ಆಗಿದ್ದೀನಿ ಮತ್ತು ನನ್ನ ಸ್ವಂತ ಬಿಸ್ನೆಸ್ ಇದೆ. ಹಾಗೂ ನಾವು ಟೋಟಲ್ ಆಕ್ಟಿವಿಟೀಸಲ್ಲೂ ಇದ್ದೀವಿ ಬಿದರ್ ಅಂತ. ಸರ್ ಅವ್ರಿಂದ ನಾವು ಭಾಳ ನಿರಂತರ ಎನ್ಕರೇಜ್ ಆಗಿದ್ದೀವಿ. ಅವ್ರು ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಸೇವೆ ಮಾಡ್ಬೇಕಂತ. ಸೇವೆನಿಲ್ಲ, ಒಂದು ಕೆಲಸ ಸಂಬಳ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಹೇಳಿದಾಗ ಇದು ಒಂದು ತುಂಬ ಚೆನ್ನಾಗಿರುವ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ಕ್ರೋರ್ಸ್ ಆಫ್ ರುಪೀಸ್ ಖರ್ಚ ಮಾಡಿ ಮಂತ್ಲಿ ಒಂದು 1,40,000-2,00,000 ರುಪೀಸ್ ಸ್ಯಾಲ್ರಿ ಯಾರು ಕೆಲಸ ಮಾಡಲ್ಲ ಬಂದೆ.
ಅದಕ್ಕೋಸ್ಕರ ಈಗ ನಾವೇನಿದ್ದೀವಿ ಸರ್ಕಾರನೂ ಮಾಡ್ಲತ್ತಿಲ್ಲ, ನಮ್ಗೆ ಸ್ಯಾಲ್ರಿ ನಾವು ಭಾಳ ಜಾಸ್ತಿ ಆಗತ್ತೆ ಕೆಲಸ ಮಾಡಿ, ಅದ್ರ ಪ್ರಕಾರ ನಾವು ದುಡಿಬೇಕು ಕೆಲಸ ಮಾಡಬೇಕು ಅಂಥೇಳಿ ನಾವು ಬಂದಿದ್ದು. ಈಗ ಇದು ಬಿಟ್ಟಿದ ಜನರಿಗೆ ಈಗ ಕೆಲಸ ಮಾಡೋರು ಬೇಕಾ ಏನೋ ಒಂದು ಎ ಸಿ ಎಲ್ ಕುಂತಿ ಕೈ ಮಾಡೋರು ಬೇಕಾ ಅಂತೇಳಿ ಡಿಸೈಡ್ ಮಾಡೋದು. ನಾವು ಈಗ ಒಂದು ಸ್ವಲ್ಪ ಕ್ವಶನ್ ಬಂದಿದ್ದು ಸೋಷಲ್ ಸರ್ವಿಸ್ ಏನು ಮಾಡಿದ್ದೀರಿ ಅಂತೇಳಿ. ಸರ್ ಅವ್ರು ಯಾವಾಗಲೂ ಅಂತಾರೆ ನಾವು ಟ್ಯಾಕ್ಸ್ ಪೇ ಮಾಡ್ಲತ್ತೀವಿ ಅಂದರೆ ಅದು ಒಂದು ಸೋಷಲ್ ಸರ್ವಿಸೇ ಆಯಿತು. ಈಗ ಆಲ್ರೆಡಿ ಆ ಸೋಷಲ್ ಸರ್ವಿಸು ಮಾಡಿದ್ವಿ, ಮತ್ತು ಈವನ್ ಬಿದರ್ ಸೋಷಲ್ ಸರ್ವಿಸ್ ಆಗ್ಬೇಕು ಸರ್, ಅದನ್ನು ಕರ್ತವ್ಯ ಕರ್ತವ್ಯ ಸೋಷಲ್ ಸರ್ವಿಸ್ ಆಗತ್ತೆ ನಿಮ್ಗೆ ಸರ್. ಕರ್ತವ್ಯ ಮಾಡಿದಾಗ ಎಷ್ಟು ಜನ ಕರ್ತವ್ಯ ಮಾಡ್ತಾ ಇಲ್ಲ ಕರ್ತವ್ಯ ಸರ್, ಕರ್ತವ್ಯ ಕರ್ತವ್ಯ ಪ್ರಜಾಪ್ರಭುತ್ವದ ಬುದ್ಧ ಅಲ್ಲ, ಪ್ರಜಾಪ್ರಭುತ್ವ ಗೇಮ್ ಅಲ್ಲ, ಪ್ರಜಾಪ್ರಭುತ್ವದ ಸ್ಪೋರ್ಟ್ಸ್ ಅಲ್ಲ ಗೆದ್ದು ಸೋಲೋದಕ್ಕೆ. ಪ್ರಜಾಪ್ರಭುತ್ವದ ಪಾರ್ಟಿಸಿಪೇಷನ್ ಮೊದಲು ಪಾರ್ಟಿಸಿಪೇಷನ್, ಅದನ್ನ ವಿಜೃಂಭಣೆ ಮಾಡಿ ಈ ವ್ಯಕ್ತಿಗೆ ಅಂತಲ್ಲ ಆ ವ್ಯಕ್ತಿಗೆ ಅಂತಲ್ಲ, ಅವ್ರಿಗೆ ಯಾರು ಸಪೋರ್ಟ್ ಇವ್ರಿಗೆ ಯಾರು ಸಪೋರ್ಟು ಅವನೇ ದೊಡ್ಡವನು ಇವನೇ ದೊಡ್ಡವನು ಅಲ್ಲ ಸರ್. ಪ್ರಜಾಪ್ರಭುತ್ವ ಪ್ರಜೆಗೆ ಪ್ರಭುಗಳಾಗೋ ಒಂದು ಮಾರ್ಗ ಇದು. ನಾವು ಪ್ರಜೆಗಳನ್ನೇ ಹೇಳ್ತಾ ಇದ್ದೀವಿ, ನೋಡಪ್ಪ ನಿಮಗೆ ಪ್ರಭುಗಳು ಬೇಕಾ ನಿಮಗೆ ಕೆಲಸ ಮಾಡೋರು ಬೇಕಾ ಎರಡೇ ಕೇಳ್ತಾ ಇರೋದು. ಈ ಪ್ರಜೆಗಳು ಡಿಸೈಡ್ ಮಾಡ್ಬೇಕು ಇವಾಗ, ಅವ್ರು ಪ್ರಭುಗಳಾಗಬೇಕಾ ಇಲ್ಲ ಅವ್ರಿಗೆ ಪ್ರಭುಗಳು ಬೇಕಾ ಎರಡೇ ಇದೇ ವಿಚಾರ ಇಟ್ಟರೆ ನಾವು. ಅದೇ ಅದೇ ಸರ್ ಅಡಿಷನ್ ಏನಂದ್ರೆ ಈ ಹಣ ಅಧಿಕಾರ ಮತ್ತೆ ನಿಮ್ಮ ಸಿದ್ಧಾಂತಗಳು ವರ್ಕೌಟ್ ಆಗುತ್ತೆ ಕ್ಲಿಕ್ ಆಗುತ್ತೆ ಅನ್ನೋದೇ ಕ್ವಶನ್ ಸರ್. ಅಲ್ಲ ಅದು ಎಲೆಕ್ಷನ್ ಮುಗಿದ್ರ ಮೇಲೆ ನೋಡೋಣ, ಅಂದ್ರೆ ಈಗ ಟೂ ಅರ್ಲಿ ಟು ಸೇ. ಈಗ ನಾನು ಕೂತ್ಕೊಂಡು ಸರ್ ಇದು ಕ್ಲಿಕ್ ಆಗುತ್ತೆ ಅನ್ನೋದು ಅತಿಶಯೋಕ್ತಿ ಆಗುತ್ತೆ, ಅಹಂಕಾರ ಆಗುತ್ತೆ.
ಇದನ್ನ ನಾವು ಜನಗಳು ಜಡ್ಜ್ ಮಾಡೋದಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತ ಇರ್ಬೇಕಾದ್ರೆ ಜನಗಳ ಹತ್ರ ಹೋಗಿ ನೀವ್ ಯಾರು ವೋಟ್ ಹಾಕ್ತೀರಾ, ನೀವ್ ಯಾರು ವೋಟ್ ಹಾಕ್ತೀರಾ ಅನ್ನೋದೇ ತಪ್ಪು. ಬಟ್ ಅದು ನಡೀತಾ ಇದೆ, ಯಾಕಂದ್ರೆ ಒಂದು ಸೀಕ್ರೆಸಿ ಇದೆ. ಯಾಕೆ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಮಾಡಿದ್ದಾರೆ ಅಲ್ವಾ? ಎಷ್ಟು ಮಟ್ಟಿಗೆ ಕರೆಕ್ಟ್ ಅದು ಪಾರ್ಟಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲ ಸರ್, ನಾನು ಇಲ್ಲಿ ನೋಡಿ, ನಾನು ಪಾರ್ಟಿನೇ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡೋದು. ಪಾರ್ಟಿನೇ ಮಾಡಿ ನಾವು ಈ ಸಿದ್ಧಾಂತ ಹೇಳ್ತಾ ಇದ್ದೀನಿ, ಸೀಕ್ರೆಟ್ ಬ್ಯಾಲೆಟ್ ಅಂತ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಯಾರು ಕಂಪ್ಲೇಂಟ್ ಬಂದ್ರು ಅವ್ರ ಆನ್ಸರೇ ಬರ್ತಾ ಇಲ್ಲ. ಇವರು ನೀವು ಮಾಡಿ ನೀವು ಮಾಡಿದ್ರೆ ಒಂದು ವಿಧ, ನಾವೇ ಮಾಡ್ತೀವಪ್ಪ ಅಂತ ಬಂದ್ರೆ ಇನ್ನೊಂದು ವಿಧ. ಓಕೆ ಸರ್, ಇವರೆಗೂ ಕೇಳಿದೀವಿ ನಾವು, ಇವರೆಗೂ ಎಲ್ಲರೂ ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಓಕೆಪ್ಪ, ನೀವು ಮಾಡಿದ್ರೆ ನಾವೇ ಮಾಡ್ತೀವಿ, ನಾವು ಈ ವಿಷಯ ಮಾತಾಡಲ್ಲ, ನಾವೇ ಒಂದು ಎಕ್ಸಾಂಪಲ್ ಆಗಲ್ಲ ಅಂತ ಮಾಡ್ತಾ ಇರೋದು ಅಷ್ಟೇ. ನಾವು ಜನ ಪರವಾಗಿ ನಿಂತಿರ ಸರ್, ಜನಗಳಿಗೆ ಏನ್ ಬೇಕು ಅನ್ನೋದು ಮಾತಾಡ್ತಿದ್ದೀವಿ. ನಾನು ಒಬ್ಬ ಪ್ರಜೆಯಾಗಿ, ಒಂದು ನಿಮಿಷ, ನಾನು ಒಬ್ಬ ಪ್ರಜೆಯಾಗಿ ನನಗೆ ಒಬ್ಬ ನಿರಂತರವಾಗಿ ನನ್ನ ಟಚ್ ಅಲ್ಲಿರೋ ಒಬ್ಬ ಅಭ್ಯರ್ಥಿ ಬೇಕು. ನನಗೆ ನನ್ನ ಕೂಗು ನನ್ನ ನೋವನ್ನ ಕೇಳೋ ಅಂತ ಅಭ್ಯರ್ಥಿ ಬೇಕು. ನಾಳೆ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ನನ್ನ ಅದು ತಿದ್ದೋ ಅಂತ ಪರಿಸ್ಥಿತಿ ನನಗೆ ಬೇಕು. ಪ್ರಜೆಯಾಗಿ ಅವ್ನು ಸರಿಯಾಗಿ ಕೆಲಸ ಮಾಡಿಲ್ಲ, ಅವನ್ನ ಕೆಳಗಿಳಿಸುವಂತ ರೈಟ್ಸ್ ಬೇಕು ನನಗೆ. ನಾನು ಪ್ರಜೆಯಾಗಿ, ನಾನು ಒಬ್ಬ ಪ್ರಜೆಯಾಗಿ ಇದನ್ನು ಮಾಡ್ತಾ ಇದ್ದೀನಿ, ಪ್ರಜೆಗಳು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಗೆ ಬೇಕಾ ಬೇಡವಾ ಅಷ್ಟೇ ಇಲ್ಲಿ ಹೇಳ್ತಾರೆ. ಉಮೇದುವಾರ ಜಿಲ್ಲೆಯಲ್ಲಿ ಈಗ 8 ಕ್ಷೇತ್ರಗಳಲ್ಲಿ ಲೋಕಸಭಾ ಅಡಿಯಲ್ಲಿ 8 ತಾಲೂಕುಗಳು ಬರ್ತಾವೆ. ಜಿಲ್ಲೆ ಚಿಂಚೋಳಿ, ಆನಂದ್, ಕಮಲಾಪುರ, ಈಗ ಎಲ್ಲ ಕಡೆಯನ್ನು ಒಂದ್ ಸುತ್ತ ಮೂರಿದೆ ಅಥವಾ ಎರಡನೇ ಸುತ್ತ ಹೋಗ್ಬೇಕಾ? ಎಷ್ಟು ಪ್ರಚಾರ ಎಲ್ಲಿವರೆಗೆ ಬಂದಿದೆ ಸರ್ ಬಿದರ್ ಜಿಲ್ಲೆಯಲ್ಲಿ? ಇಲ್ಲ ಸರ್, ಒಂದು ನಿಮಿಷ, ಪ್ರಚಾರ ಎಷ್ಟು ಸಾಧ್ಯವಾಗಿ ಮಾಡ್ತಾ ಇದೀವಿ ಇನ್ನೊಂದು ಇನ್ನೊಂದು ನಾವು ಎಲ್ಲಿದ್ದೀವಿ ಅಂದ್ರೆ ಇನ್ನೊಂದು 1947 ಅಲ್ಲಿ ಇದ್ದೀವಿ. ಇವತ್ತು ಕೂಡ ಸಭೆಗಳು ಮಾಡಬೇಕು, ರೋಡ್ ಶೋ ಮಾಡಬೇಕು, ಜನಕ್ಕೆ ತೊಂದರೆ ಕೊಡಬೇಕು, ಅಲ್ಲಿ ಹೋಗ್ಬಿಟ್ಟು ನಾವು ಜನಗಳನ್ನ ಮಾತಾಡಬೇಕು. ಇನ್ನು ಸರ್, ಮಾಧ್ಯಮಗಳು ಯಾಕೆ ಬಂದಿರೋದು, ಮೊಬೈಲ್ಗಳು ಯಾಕೆ ಡೆವಲಪ್ ಆಗಿರೋದು, ಇಷ್ಟೊಂದು ಇನ್ನೋವೇಷನ್ ಯಾಕೆ ಆಗ್ತಿರೋದು ಈ ಪ್ರಪಂಚದಲ್ಲಿ ಅಂದ್ರೆ ಕಮ್ಯುನಿಕೇಶನ್ಗೋಸ್ಕರನೇ. ನಾವು ಮತ್ತೆ ಹಳೇದಾಗ ಹೋಗ್ಬಿಟ್ಟು ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದು ಮಾಡಿದ್ರೇನೆ ಸತ್ಯ, ಇದೇ ಸರಿ ಅನ್ನೋದಲ್ಲ ಸರಿ. ಈ ವಿಚಾರಗಳು ತಲುಪಬೇಕು. ಆಕ್ಚುಲಿ ಅಭ್ಯರ್ಥಿ ವೈಭವೀಕರಣ ಅಲ್ಲ, ಈ ಅಭ್ಯರ್ಥಿ ಫೇಮಸ್ ಅಲ್ವಾ ಅನ್ನೋದು ಮುಖ್ಯ ಅಲ್ಲ, ವಿಚಾರಗಳೇನು. ನಾವು ಅದೇ ಹೇಳ್ತಾ ಇದ್ದೀವಿ, ಒಂದು ಕಾಲದಲ್ಲಿ ಪಕ್ಷನೂ ವೋಟ್ ಹಾಕ್ತಿದ್ರಿ, ಆಮೇಲೆ ವ್ಯಕ್ತಿನೂ ವೋಟ್ ಹಾಕ್ಬೇಕು ಅನ್ನೋ ಅರಿವಾಯಿತು ಜನಕ್ಕೆ. ಈಗ ನಾನು ಹೇಳ್ತಿರೋದು ವ್ಯಕ್ತಿನೂ ಅಲ್ಲ, ಏನೋ ಪಕ್ಷನೂ ಅಲ್ಲ, ವಿಚಾರಗಳು ನೋಡಿ. ಯಾಕಂದ್ರೆ ಸಮಾಜದಲ್ಲಿ ತುಂಬಾ ಜನ ಚಿಂತಕರಿದ್ದಾರೆ, ತುಂಬಾ ಜನ ಏನೇನೋ ಮಾಡಬೇಕು ಅನ್ನೋರು ಇದ್ದಾರೆ. ಆ ವಿಚಾರಗಳಿಗೆ ಬೆಲೆ ಸಿಗದಾಗ ಎಲ್ಲಿ ಜ್ಞಾನಕ್ಕೆ ಬೆಲೆ ಸಿಗುತ್ತೋ ಅಲ್ಲಿ ಅಭಿವೃದ್ಧಿ ಇರುತ್ತೆ. ಎಲ್ಲಿ ಹಣ ಬರೀ ಹೆಸರಿಗೆ ಇದಿರುತ್ತೋ ಅಲ್ಲಿ ಏನಾಗುತ್ತೆ? ಇವಾಗ ಆಗಿರೋ 72 ವರ್ಷದ ಪರಿಸ್ಥಿತಿ ಆಗುತ್ತೆ. ಆತರ ಟೆಕ್ನಿಕ್ಗಳೇನಿಲ್ಲ ಸರ್, ಟೈಲರ್ ಇದ್ದಾರೆ, ಒಬ್ಬರು ರೈತ ಇದ್ದಾರೆ, ಸಾಫ್ಟ್ವೇರ್ ಕಂಪನಿ ವರ್ಕ್ ಮಾಡೋರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಎಲ್ಲ ರೀತಿ ಏನೋ ಬಂದಿದ್ದಾರೆ ಸರ್. ಸಿನಿಮಾ ಇಲ್ಲ ಸರ್, ಸಿನಿಮಾ ನಮ್ದು ಇದು ಪ್ರಚಾರ ಓನ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ತ್ರೂ ಏನಿದೆ, ಎಲೆಕ್ಟ್ರಾನಿಕ್ ಮೂಡದ ಏನಿದೆ ಇದು ಮಾತು ಎಂದು ಇದು ಹೇಳಿರಲ್ಲ ತಾವು ಇದುವರೆಗೆ ಏನೇನು ಮಾತಾಡಿದ್ರಿ ಅದು ಎಲೆಕ್ಟ್ರಾನಿಕ್ ಮುಖಾಂತರ, ಸೋಷಿಯಲ್ ಮುಖಾಂತರ, ಪತ್ರಿಕೆ ಮುಖಾಂತರನೇ ನೀವು ಪ್ರಚಾರ ಮಾಡುತ್ತೀರಿ ಸರ್? ಸರಿ ಅಲ್ವ ಸರ್? ಅದು ಬರ್ಬೇಕಾದ 5 ವರ್ಷ ನಿರಂತರವಾಗಿ ಬರ್ಬೇಕು ಎಲೆಕ್ಷನ್ ಟೈಮಲ್ಲಿ ಬರೋದಲ್ಲ ಸರ್. ಸರ್, ಡೋರ್ ಟು ಡೋರ್ 5 ವರ್ಷ ಕೆಲಸ ಮಾಡಿಬಿಟ್ರೆ ಎಲೆಕ್ಷನ್ ದಿನ ಡೋರ್ ಟು ಡೋರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಎಲೆಕ್ಷನ್ ದಿನ ನೀವು ಸಭೆ ಸಮಾರಂಭ ಮಾಡೋ ಅವಶ್ಯಕತೆ ಇಲ್ಲ ಸರ್ ಅಲ್ವಾ? ಸರ್, ನನಗೆ ಗೊತ್ತಿರುತ್ತೆ, ನನ್ನ ಅಭ್ಯರ್ಥಿ ನನ್ನ ಕೆಲಸ ಮಾಡಿದ್ದಾರೆ, ನನ್ನ ಜೊತೆ ನಿರಂತರವಾಗಿ 5 ವರ್ಷ ಕಲ್ಚರಿದ್ದಾರೆ, ನನ್ನ ಸಮಸ್ಯೆಗಳಿಗೆ ನನ್ನ ಇದಕ್ಕೆ ಸ್ಪಂದಿಸಿದ್ದಾರೆ ಅಂದ್ರ ಮೇಲೆ ಸರ್ ಕ್ಯಾನ್ವಾಸೆ ಬೇಕಾಗಿಲ್ಲ ಸರ್. ಆಕ್ಚುಲಿ ಸರ್, ಈಗ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಈ ಪ್ರಜಾತಿಯ
ಖಂಡಿತ ಸರ್ ಎಲ್ಲ ಫಾರ್ಮೇಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಬಂದಿದ್ದೀವಿ. ಬಟ್ ಎಲ್ಲ ನೋಡಿಕೊಂಡು ಅಲ್ಲಿ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಮ್ದೇನು ಯಾವ ರೀತಿ ಜನಗಳ ಮಕ್ಕಳನ್ನು ಮಾಡೋದು, ಮೈಕ್ರೋ ಲೆವೆಲ್ ಅಲ್ಲಿ ಯಾವ ತರ ಟಚ್ ಮಾಡಬಹುದು, ಮೈಕ್ರೋ ಲೆವೆಲ್ ನಾವು ಯಾವ ತರ ಕೆಲಸಗಳು ಮಾಡಬಹುದು, ಈ ಮೇಲ್ಗಡೆ ಯಾವ ತರ ಪ್ರೆಷರ್ ಇರುತ್ತೆ ಅದನ್ನೇನು ಟ್ರಾನ್ಸ್ಪರೆಂಟ್ ಮಾಡಬೇಕು ಎಲ್ಲವನ್ನು ವಿಚಾರ ಮಾಡಿ ಆವಾಗ ಮತ್ತೆ ಮಾಡಿದ್ದೀವಿ ಸರ್. ಮಂಡ್ಯದಲ್ಲಿ ಹಾಕಿದ್ದೀವಿ ಸರ್ ಪ್ರಣಾಳಿಕೆ. ಅದೇ ಸರ್ ಮ್ಯಾನಿಫೆಸ್ಟೋ ನಾನು ಹೇಳ್ತಾನೆ ಇದ್ದೀನಿ, ಮ್ಯಾನಿಫೆಸ್ಟೋ ಅನ್ನೋದು ಬರೀ ಭರವಸೆಗಳಾಗಬಾರ್ದು, ಬರೀ ಏನು ಒಂದಷ್ಟು ಏನು ಏನಾಗಬೇಕದು ಮ್ಯಾನಿಫೆಸ್ಟೋ ಅನ್ನೋದು ವಿತ್ ಬಡ್ಜೆಟ್ಟು ವಿತ್ ಟೈಮಿಂಗು ಯಾವಾಗ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದು ರಿಪೋರ್ಟ್ ಯಾವಾಗ ಕೊಡ್ತೀನಿ ಅನ್ನೋದು ಪ್ರತಿಯೊಂದು ಕೊಟ್ಟು ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗಿ ಅಕಸ್ಮಾತ್ ಆ ಕೆಲಸ ಅವ್ರು ಮಾಡಿಲ್ಲ ಅಂದರೆ ಅವ್ರು ಕೆಳಗೆ ಇಳಿಯುವಂಥ ಪರಿಸ್ಥಿತಿ ಬಂದಾಗ ಮ್ಯಾನಿಫೆಸ್ಟೋ ಕೊಡ್ತೀವಿ ಸರ್. ಅಲ್ಲಿವರೆಗೂ ಜನಗಳೇ ನಮ್ಮ ಮ್ಯಾನಿಫೆಸ್ಟೋ ಸರ್, ಜನಗಳ ಜೊತೆ ಟಚ್ ಇರೋದೇ ನಮ್ಮ ಮ್ಯಾನಿಫೆಸ್ಟೋ, ಜನಗಳೇ ಹೇಳ್ತಾರೆ ಏನು ಬೇಕು ಅಂತ ಆ ಕೆಲಸ ಮಾಡ್ಕೊಡೋದಕ್ಕೆ ನಮ್ಮ ಕೆಲಸ ಸರ್. ಸರ್ ನಿಮ್ಮ ಅಭ್ಯರ್ಥಿ ಎಷ್ಟು ಜನ ಪ್ರಸ ಇದ್ದಾರೆ ಸರ್ ಈಗ ಸರ್? ನಿಮ್ಮ ಅಭ್ಯರ್ಥಿ ಇಲ್ಲಿ ಎಂಟು ಕ್ಷೇತ್ರಗಳು ಎಷ್ಟು ಜನಕ್ಕೆ ಕಮ್ಯುನಿಕೇಶನ್ ಮಾಡಿದ್ರು ಸರ್? ಇವರು ಕಮ್ಯುನಿಕೇಶನ್ ಸರ್ ಲಕ್ಷಾಂತರ ಜನಕ್ಕೆ ಮಾಡಿದ್ದೀವಿ ಸರ್, ಕೋಟ್ಯಾಂತರ ಜನಕ್ಕೆ ಮಾಡಿದ್ದೀವಿ ಸರ್. ಎರಡು ಎಲ್ಲಿ ಯಾರು ಬಂದಿಲ್ಲ ಅಂತಾರಲ್ಲ ಸರ್, ಇವರು ಯಾರು ಬಂದಿಲ್ಲ ಯಾರು ಪ್ರಚಾರ ಇಲ್ಲ ಅಂತಾರಲ್ಲ ಜನಗಳು ಸರ್, ಇವ್ರು ಯಾರು ಗೊತ್ತಿಲ್ಲ ಪ್ರಚಾರ ಇಲ್ಲಲ್ಲೇ ಅಂತಾರೆ ಜನಗಳು. ಬೀದರ್ ಅಭ್ಯರ್ಥಿ ಬಗ್ಗೆ ಹೇಳ್ತಾರೆ ಸರ್, ಬೀದರ್ ಬಗ್ಗೆ ಹೇಳ್ತಿರೋದು ಇಲ್ಲಿ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವು ಹೇಳ್ತಿರೋದು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಸರ್. ಒಂದು ಕಂಪ್ನಿಗೆ ಒಂದು ಕೆಲಸಕ್ಕೆ ಸೇರ್ಕೊತೀವಿ ನಾವು, ಓಕೆ ನಾವು ಫೇಮಸ್ ವ್ಯಕ್ತಿ ನಮ್ಮ ಕಂಪ್ನಿಗೆ ಸೇರ್ಕೊಳ್ಳಿದ್ದಾರೆ ಹೇಳ್ತಾರೆ ಸರ್? ಇಲ್ಲ. ಅವ್ನು ಏನು ಕೆಲಸ ಮಾಡ್ತಾನೆ, ಯಾಕೆ ಕೆಲಸ ಮಾಡ್ತಾನೆ, ಟೈಮ್ ಲೈನ್ ಏನು, ಟಾರ್ಗೆಟ್ ಏನು, ನೋಡಪ್ಪ ಈ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಕಿತ್ತಾಗ್ತೀವಿ ಇದೇ ಅಲ್ವಾ ಸರ್, ಗೌರ್ಮೆಂಟು ಅದೇ ಅಲ್ವಾ ಸರ್? ಇಪ್ಪತ್ತೆಂಟರಲ್ಲಿ 27 ಹಾಕಿದ್ರಿ, ಬಳ್ಳಾರಿಗೆ ಹಾಕಕ್ಕೆ ಸರ್ ಅಭ್ಯರ್ಥಿನ ಸರ್? 27 ಎಲ್ಲ ಬಂದಿದ್ರೆ ಹಾಕಿದ್ರೆ ಸರ್ ಬರ್ಲಿಲ್ಲ. ಎಷ್ಟಕ್ಕೆ ನೀವು ಫ್ಯೂಚರ್ ಅಲ್ಲಿ ಕ್ವಾಲಿಫಿಕೇಶನ್ ಚೆನ್ನಾಗಿ ಇರ್ಬೋದು ಎದುರುಗಳು ಅದೆಲ್ಲ ರಾಜಕೀಯ ಸರ್, ನಮ್ಗೆ ಅಷ್ಟು ಬುದ್ಧಿ ಇಲ್ಲ ಸರ್. ನಮ್ಗೆ ಏನಿದೆ ಪಾರ್ಟಿಸಿಪೇಟ್ ಮಾಡ್ಬೇಕಪ್ಪ, ಚೆನ್ನಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ ಅಂತ ಸರ್. ಈಗ ಆ ಜಿಲ್ಲೆಗಳನ್ನ ಸಪ್ರೇಟ್ ಆಗಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಸಮಸ್ಯೆ ಜನಸಾಮಾನ್ಯ ಸಮಸ್ಯೆ ಸರ್ ಎಲ್ಲಾ ಕಡೆ ನಾನು ಹೇಳ ಸರ್, ಜನರಲ್ ಆಗಿ ಸಮಸ್ಯೆಗಳು ಹೇಳ ಸರ್ ಸರ್ ಜನಕ್ಕೆ ಅವ್ರ ಫ್ಯಾಮಿಲಿ ಸಮಸ್ಯೆಗಳು ಬಂದು ಗೌರ್ಮೆಂಟ್ ಅಂತ ಹೇಳಲ್ಲ ಸರ್. ಹೇಳಿ ಸರ್ ಹೇಳ್ತೀನಿ, ಮೂಲಭೂತವಾದ ಸಮಸ್ಯೆಗಳಂದ್ರೆ ಒಂದು ನೀರಿನ ಸಮಸ್ಯೆ, ಒಂದು ಉದ್ಯೋಗದ ಸಮಸ್ಯೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಎಜುಕೇಷನ್ ಸಮಸ್ಯೆ ಸರ್. ಇದು ಮೂಲಭೂತವಾಗಿ ಎಲ್ಲರೂ ಕಾಣ್ತಿರೋದು ಅದೇ ಸರ್. ಸರ್ ಜನಕ್ಕೆ ಕೆಲಸ ಮಾಡೋ ಅಟ್ಮಾಸ್ಫಿಯರ್ ಬೇಕಾ, ಜನಕ್ಕೆ ಕೆಲಸ ಬೇಕು, ಅವ್ನು ದುಡ್ಕೊಂಡು ಅವ್ನು ತಿನ್ನೋ ಶಕ್ತಿ ಬಂದ್ಬಿಟ್ಟಾದ್ರೆ ಅವ್ನು ಯಾರು ನನಗೆ ಬಂದು ದುಡ್ಡು ಹಾಕು ಅಂತ ಕೇಳಲ್ಲ ಸರ್, ಅವರೇ ದುಡ್ಡು ಕೊಡ್ತಾನೆ ಸರ್ ನಾಳೆ ಜನಕ್ಕೆ. ನಾವು ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಿಲ್ಲಿ. ಸೊ ಅದಕ್ಕೋಸ್ಕರ ಏನಂದರೆ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಇಲ್ಲಿ, 20% ಜನರ ಹತ್ರ ಈ ಹಣ ಬಂಡವಾಳ ಶಾಹಿಗಳ ಕೈಯಲ್ಲಿ ಸೇರಿಕೊಂಡು 20% ಜನರ ಹತ್ರ ಬಂದು ರೋಲ್ ಹೊಡಿತಾ ಇದೆ. ಇದು ಫುಲ್ ದುಡ್ಡು 80% ಜನರ ದುಡ್ಡು, ಈ ಎಲ್ಲ ದುಡ್ಡು ಇಲ್ಲೋಗಿ ಅದೇ ದುಡ್ಡಲ್ಲಿ ಇನ್ಫ್ಲೂಯೆನ್ಸ್ ಮಾಡೋ ಕೆಲಸ ನಡೀತಾ ಇದೆ ಜನಕ್ಕೆ. ಇದೇ ಕರೆಕ್ಟು, ಈ ವ್ಯಕ್ತಿ ಭಾಳ ಫೇಮಸ್ಸು, ಈ ವ್ಯಕ್ತಿ ಇದು ಅಲ್ಲ ಸರ್. ಇದು ವಿಚಾರಗಳು ಮಾತಾಡ್ಬೇಕು ಸರ್. ಈ ಸರ್ ಇವಾಗ ನೀವು ಅಷ್ಟೇ ಅಭ್ಯರ್ಥಿಗಳು ಬಂದಾಗ ಇಬ್ಬರನ್ನ ಕೂರಿಸಿ ಮಾತಾಡಿ, ಅವ್ರ ಪ್ಲಾನಿಂಗ್ ಏನು 5 ವರ್ಷ, ಇವ್ರ ಪ್ಲಾನಿಂಗ್ ಏನು ಸರ್, ಏನೇನು ಮಾಡ್ಬೇಕು, ನಮ್ಮ ಬಜೆಟ್ ಏನಿದೆ ಸರ್, ಸರ್ ನೆಕ್ಸ್ಟ್ 5 ಇಯರ್ಸ್ಗೆ ಏನು ಮಾಡ್ತಾ ಇದ್ದೀರಾ, ಸಾಧ್ಯನಾ, ಸ್ಟ್ಯಾಟಿಸ್ಟಿಕ್ಸ್ ತರಿಸಿ ಸರ್, ಏನೇನಿದೆ ಎಕ್ಸ್ಪರ್ಟ್ ತರ ಕೂರಿಸಿ, ಈ ಡಿಸ್ಕಷನ್ ನೋಡಿ ಜನ ಓಟ್ ಹಾಕೋದ್ರ ಆಗ್ಬೇಕಷ್ಟೇ ಹೊರತು ಏನೇಳಿ ಏನು ಡೋಲ್ ಕೊಡ್ಕೊಂಡು ರೋಡ್ ಬ್ಲಾಕ್ ಮಾಡಿಕೊಂಡು ಅಲ್ಲ ಸರ್. ಇನ್ನೂ ನಾವು ಯಾವ ಕಾಲದಲ್ಲಿ ಇದ್ದೀವಿ ಸರ್? ಖಂಡಿತ ಸರ್, ನನ್ನ ಪ್ರಕಾರ ಮೊದಲ ಸುಧಾರಣೆ ಆಗ್ಬೇಕಾಗಿದ್ದೆ ಪಾಲಿಟಿಕ್ಸ್ ಅಲ್ಲ ಸರ್, ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸರ್. ಹೆಡ್ಡೇ ಸರಿ ಇಲ್ಲ ಅಂದ್ರೆ ಬಾಡಿ ಬಗ್ಗೆ ಮಾತಾಡೋಣ ಸರ್. ಇಲ್ಲಿ ಸರಿ ಹೋದ್ರೆ ಎಲ್ಲವೂ ಸರಿ ಹೋಗುತ್ತೆ ಸರ್ ಆಟೋಮೆಟಿಕ್ ಆಗಿ. ಯಾವತ್ತು ವಿಚಾರಗಳಿಗೆ, ಯಾವತ್ತು ದಾರಿಗಳಿಗೆ ಎಲ್ಲಿ ಸ್ಕೋಪ್ ಸಿಗುತ್ತೋ ಅಲ್ಲಿ ದೇಶ ತುಂಬಾ ಚೆನ್ನಾಗಿದೆ ಸರ್. ಸರ್ ಈಗ ಬಂದ್ಬಿಟ್ಟು ಚಲನಚಿತ್ರ ನಟರು ನಿಮ್ಮ ಅಭಿಮಾನಿಗಳು ಎಷ್ಟು ಎಫೆಕ್ಟ್ ಆಗ್ತದೆ, ಯಾಕಂದ್ರೆ ಮಂಡ್ಯದಲ್ಲಿ ಕೂಡ ಚಲನಚಿತ್ರ ನಟರು ಎಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಸುಮಾರು ಅವರ ಬಗ್ಗೆ ಅವರು ಕೂಡ ಅಂಬರೀಷ್ ಅವರ ಅಭಿಮಾನಿಗಳು ನಮಗೆ ಓಟ್ ಹಾಕೋದಕ್ಕೆ ಹೋಗ್ತಾರೆ, ಆ ಥರದಲ್ಲಿ ನಿಮ್ಮ ಅಭಿಮಾನಿಗಳದ್ದು ಎಫೆಕ್ಟ್ ಎಷ್ಟಾಗುತ್ತೆ, ಮತ್ತು ಇದರ ಅಭಿಮಾನಿಗಳದ್ದು
ಚಲನಚಿತ್ರ ಬರೋದ್ರಿಂದ ಎಫೆಕ್ಟ್ ಎಷ್ಟಾಗುತ್ತೆ ಅಂತ ಇಲ್ಲ ಸರ್, ಅದಾಗಲ್ಲ ಸರ್. ನೀವು ತುಂಬಾ ಜನ ಹೇಳಿದಿರ ಫಿಲಮ್ ಸ್ಟಾರ್ ಬಂದ್ಕೊಳ್ಳಿ ಏನು ಒಂದು ಕ್ರಾಂತಿ ಆಗಲ್ಲ ಸರ್. ಅದು ನಮ್ಮ ಮೂರು ತಕ್ಕಣ ನಾವು ಅನ್ಕೊಂಡ್ರ ನಮ್ಮ ನೋಡ್ ಓಟ್ ಆಗ್ತದೆ, ನಮ್ಮ ಸಿನಿಮಾ ನೋಡ್ತಾರೆ ಇಲ್ಲಿ. ಇಲ್ಲ ಸರ್, ಇವ್ರು ಮತ್ತೆ ಇಲ್ಲ, ಇಲ್ಲಿ ಮತ್ತೆ ವಿಚಾರಗಳೇ ಮುಖ್ಯ ಆಗೋದು ಜನಕ್ಕೆ. ವಿಚಾರಗಳು ಹೇಳಿದ್ರೆ ನಾವು ಚೀಟ್ ಮಾಡಿದ್ವಿ ಜನನ್ನ, ಜನರ ತಪ್ಪಲ್ಲ ಸರ್ ಇದು. ನಾವು ಜನರನ್ನ ಬೈಬಾರ್ದು. ಯಾರು ಯಾರು ಅದನ್ನ ಹೊರಗೆ ಬರಲಿಲ್ಲ ಅಂದ್ರೆ ಓ ಇದೇ ದಾರಿ ಗೆಲ್ಲೋ ದಾರಿ ಅನ್ಕೊಂಡು ಅದೇ ದಾರಿ ಎಲ್ಲರೂ ಹೋಗ್ತಿದ್ರು ಏನಾಗುತ್ತೆ ಸರ್? ನೋಡೋಣ ಈ ಸರಿ ಒಂದು ಪ್ರಯತ್ನ ಪಡ್ತಾ ಇದ್ರೆ ಸರ್. ನಾನು ಮಾತ್ರ ಹೇಳ್ತಿಲ್ಲ ಸರ್, ಸರ್ ಅವ್ರ ವಿಚಾರ ಕರೆಕ್ಟ್ ಇದ್ರೆ ಅವ್ರು ಓಟ್ ಹಾಕ್ತಾರೆ ಸರ್ ಜನ. ನಾನ್ಯಾರು ಸರ್ ಅಲ್ಲ, ಅಭಿಮಾನಿಗಳು ಅಭಿಮಾನಿಗಳು ಬೇರೆ, ವೋಟರ್ಸ್ ಬೇರೆ ಸರ್. ವೋಟರ್ಸ್ ಬೇಕಾಗಿರೋದು ಇವಾಗ ನಾವು ಮಾತಾಡ್ತಿರೋ ವಿಚಾರಗಳು ಸರ್. ಅವರು ಮಾತಾಡಿದ್ರೆ ಜನ ಸಪೋರ್ಟ್ ಮಾಡ್ತಾರೆ ಸರ್. ಸರ್ ಇವಾಗ ನಂದೊಂದು ಪ್ರೊಫೆಷನ್, ನಾನೊಬ್ಬ ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀನಿ, ಇವರೊಬ್ಬ ಇಂಜಿನಿಯರ್ ಬಂದಿದ್ದಾರೆ. ನನ್ನ ಒಂದು ಪ್ರೊಫೆಷನ್ ಸಿನಿಮಾ, ಇವರೊಂದು ಪ್ರೊಫೆಷನ್ ಇಂಜಿನಿಯರ್, ಇವರೊಬ್ಬರು ಟೈಲರ್ ಸರ್. ಬೇರೆ ಬೇರೆ ಪ್ರೊಫೆಷನ್ ಇಲ್ಲಿ ಬರ್ಬೋದಲ್ಲ ಸರ್, ಅವ್ರ ಪ್ರೊಫೆಷನ್ಗೂ ಇದಕ್ಕೂ ಸಂಬಂಧ ಅಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಹ್ಯಾಂಗ್ ಮಾಡ್ತೀವಿ, ಮ್ಯಾನಿಫೆಸ್ಟೋ ಅಂದ್ರೆ ಏನು, ಯಾಕೆ ಮ್ಯಾನಿಫೆಸ್ಟೋ ಕೋರ್ಟ್ ಅಲ್ಲಿ ರಿಲೀಸ್ ಆಗಬಾರ್ದು, ಯಾಕೆ ಮ್ಯಾನಿಫೆಸ್ಟೋ ಒಂದು ಏನು ಬಜೆಟ್ ಇಟ್ಕೊಂಡು ಮಾತಾಡಬಾರ್ದು, ಸುಮ್ಮನೆ ಮಾತಾಡ್ಬೋದಲ್ಲ ಸರ್. ನಾನು ಮ್ಯಾನಿಫೆಸ್ಟೋ ಇವಾಗ ನಮ್ಮ ಬಂದಿಲ್ಲಿ ಕೂತ್ಕೊಂಡು ಸರ್ ಬೀದರ್ನ ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತೀವಿ ಸರ್. ಇನ್ನು 2 ವರ್ಷದಲ್ಲಿ ಸುವರ್ಣ ಬೀದರ್ ನಾನು ಕೊಡ್ತೀನಿ ಅಂತ 2 ನಿಮಿಷ ಹೇಳ್ಬೋದು ಸರ್? ಅಲ್ಲಲ್ಲ ಸರ್, ಅದಕ್ಕೇನು ಬಜೆಟ್ ಇದೆ, ಏನೇನು ಹಿಂದ್ಗಡೆ ಕೆಲಸಗಳು ಹಿಡಿತಿದೆ, ಏನೇನು ಏನು ವಿವಾದಗಳಿದ್ದಾವೆ, ಎಷ್ಟೆಷ್ಟು ತೊಂದರೆಗಳಿದ್ದಾವೆ, ಅದನ್ನು ಹೆಂಗೆ ಮಾಡಬೇಕು ಸರ್? ಒಂದು ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ, ಅದಕ್ಕೆ ಓದಿರುವಂಥ ಜ್ಞಾನಿಗಳಿದ್ದಾರೆ. ಯಾಕೆ ಸರ್ IAS KAS IPS ಆಫೀಸರ್ಸ್ ಎಲ್ಲ ಓದಿ ಇಲ್ಲಿ ಬರ್ತಾರೆ ಸರ್? ಒಂದು ಬದಲಾವಣೆ ಮಾಡಬಹುದಾಗಿತ್ತಲ್ಲ ಸರ್. IAS KAS ಓದೋರೇ ಒಂದು ಎಲೆಕ್ಷನ್ ಇಟ್ಕೊಂಡಿದ್ದೀವಿ, ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಇಲ್ಲ ಸರ್, ಇಲ್ಲಿ ಬೇಕಾಗಿರೋದು ಜನಗಳ ಧ್ವನಿ ಒಬ್ರು ಬೇಕಷ್ಟೇ, ಪೀಪಲ್ ರೆಪ್ರೆಸೆಂಟಿವ್ ಆಗಿ ಜನಗಳ ಪ್ರತಿನಿಧಿ ಬರಬೇಕಷ್ಟೇ ಹೊರತು ಇಲ್ಲಿ ವಿಚಾರವಾದಿಗಳು ಎಕ್ಸ್ಪರ್ಟ್ ಕಮಿಟಿಗಳೆಲ್ಲ ಇದಾವ್ ಸರ್. ಅದನ್ನ ಬಂದು ಅದನ್ನ ಪಾರದರ್ಶಕ ನೀವು ಕೆಲಸ ಮಾಡಿಸ್ಬೇಕಷ್ಟೇ ಹೊರತು ಅವ್ರ ಮೇಲೆ ಪ್ರೆಷರ್ ಹಾಕಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಈ ಆಫೀಸರ್ ಬೇಕು, ನಾನು ಹೇಳ್ದಂಗೆ ಕೇಳೋ ಅಂತ ಆಫೀಸರ್ ಬೇಕು ಅಂತ ಏನಾಗುತ್ತೆ ಸರ್? ಸಿಸ್ಟಮ್ ಇಲ್ಲಿಂದ ಕರಪ್ಷನ್ ಸ್ಟಾರ್ಟ್ ಆಗಿರೋದು, ಎಲ್ಲ ಕಡೆ ಅದ್ರ ಪ್ರೆಷರ್ ಇಂದ ಕೆಳಗೊಂಡು ಕರಪ್ಷನ್ ಹೋಗಿದೆ. ಇದನ್ನ ಸರಿ ಮಾಡ್ಬೇಕಾದ್ರು ಮತ್ತೆ ಬೇರೆ ಸರಿ ಹೋಗ್ಬೇಕು, ಅದನ್ನ ಸರಿ ಮಾಡ್ಬೇಕಾದ್ರೆ ಜನಗಳ ಸರಿ ಮಾಡ್ಬೇಕು. ನಾನು ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರೆ ಏನೇಳಿ, ಒಂದು ನಿಜವಾದ ಒಂದು ವಿಚಾರ ಎಲ್ಲ ಜನಕ್ಕೆ ಬೇಕು ಅಂದ್ರೆ ಅದು ಕಾಡಿಗೆ ಚಿತ್ರ ಹಾಕ್ಬಿಡತ್ ಸರ್. ಅದು ನಾನು ತಡೆಯಕ್ಕಾಗಲ್ಲ ಸರ್, ಜನಕ್ಕೆ ಬೇಕು ಅನ್ಸಲ್ಲ, ಜನಕ್ಕೆ ಇದು ಸರಿ ಇಲ್ಲ, ನೀವೇನೋ ಮಾತಾಡ್ತೀರೋ ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಹೋಗಲ್ಲ ಸರ್. ಇಲ್ಲಿ ಸತ್ಯ ಮಾತ್ರ ತಲುಪೋದು ಸರ್. ಇಲ್ಲಿ ನಾನಾಗಿ ನಾನೇನೋ ಹೇಳ್ತಾ ಇದ್ದೀನಿ, ನಾನು ಯಾವ ಸ್ಟೈಲ್ ಹೇಳ್ತೀನಿ ಅದು ಅಲ್ಲ ಸರ್. ಜನಕ್ಕೆ ಬೇಕಾಗಿದ್ರೆ ತಲುಪುತ್ತೆ ಸರ್, ಬಟ್ ನಾವಂತೂ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ನೋಡೋಣ ಯಾವಾಗ ತಲುಪುತ್ತೆ, ಯಾವಾಗ ಒಂದು ಬದಲಾವಣೆ ಆಗುತ್ತೆ ನೋಡೋಣ. ಖಂಡಿತ ಸರ್, ಖಂಡಿತ ಯಾವುದೇ ವಿಚಾರ ಒಂದು ದೊಡ್ಡದಾಗಿ ಬರಲ್ಲ ಸರ್. ಹೀಗೆ ಒಬ್ರಿಂದೊಬ್ರಿಗೆ ಈ ಯುವ ಶಕ್ತಿ ಮತ್ತು ಲಭ್ಯ ಇದೆ ಸರ್. ಯುವಕರು ಇದನ್ನ ತುಂಬಾ ಜನ ಅದನ್ನ ಒಬ್ರಿಂದೊಬ್ರಿಗೆ ಕಲ್ಪಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಿದೆ, ತುಂಬಾ ಜನ ಪೇಜಸ್ಗಳು, ಗ್ರೂಪ್ಗಳು, ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಅವ್ರ ಹೆಸರುಗಳೇ ಬದಲಾಯಿಸಿ ಬಿಟ್ಟು ಹೊರಗೆ ನಮ್ದೇ ಒಂದು ಪಾರ್ಟಿ ಸರ್. ಜಿಲ್ಲಕ್ಕೆ ಅನ್ನ ಸಿಗಲ್ದವರಿಗೆಲ್ಲ ಸೈನ್ಯಕ್ಕೆ ಸೇರ್ತಾರೆ ಅಂತ ಕುಮಾರಸ್ವಾಮಿ ಹೇಳಿಕೆ ಪಟ್ರ, ಅವ್ರ ಮೈಂಡ್ ಹೆಂಗ್ ಚೇಂಜ್ ಮಾಡಿದ್ರಿ ಸರ್? ಯಾರ ಮೈಂಡ್ ಚೇಂಜ್ ಮಾಡಕ್ ಬಂದಿಲ್ಲ ಸರ್, ನಾನು ನಾಯಕರ ಮೈಂಡ್ ಚೇಂಜ್ ಮಾಡಕ್ ಬಂದಿಲ್ಲ ಸರ್, ಅಜಿಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ಬೋದು ಸರ್, ಕುಮಾರಸ್ವಾಮಿ ಹೇಳಿಕೆ ಸಮರ್ಥ ಮಾಡ್ಕೋತೀರಾ? ರಾಜಕೀಯದಲ್ಲಿ ಆ ಕ್ವಶನ್ ಎಲ್ಲ ಕೇಳಿ ಸರ್, ಪ್ರಜಾಕ್ಕಿಂತ ನಾನು ರಜೆಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ಸರ್. ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ. ಕಾಂಗ್ರೆಸ್ JDS BJP ಕಾಂಗ್ರೆಸ್ JDS BJP ಓಸಿ ಪಾರ್ಟಿ ಅಚ್ಚಿಯವರು, ಕಾಂಗ್ರೆಸ್ JDS BJP ತೀನ್ ಪಾರ್ಟಿ ಓಸಿ ಪಾರ್ಟಿ ಅಚ್ಚಿಯ ಅದರ ಪಾರ್ಟಿ ಸರ್. ಆತರ ನಾನು ಯಾಕೆ ಸರ್ ಪಾರ್ಟಿ ಮಾಡ್ತೀನಿ?
ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರ ಒಂದು ಪಾರ್ಟಿ ಇರಬೇಕು, ಪ್ರಜೆಗಳೇ ಬಂದು ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ಸಿನಿಮಾ ಶೂಟಿಂಗ್ ಒಳ್ಳೊಳ್ಳೆ ಲೊಕೇಶನ್ ಸರ್. ಈಗ ಟೋಟಲ್ ಪರ್ಫೆಕ್ಟ್ ಎಷ್ಟು ಕಡೆ ಗೆಲ್ಬೋ ಸರ್? ಈಗ ಈ ಮತ್ತೆ ಒಳ್ಳೆ ಕಲಾಕಾರರು ಕಲಾವಿದರಿದ್ದಾರೆ, ಗೆಲ್ಬೋದು ಎಷ್ಟು ಕಡೆ ಗೆಲ್ಬೋದು ಸರಿ? ಗೆಲುವು ಸೋಲು ಯೋಚನೆ ಮಾಡಿದ್ರೆ ಅದೇ ಸರ್ ರಾಜಕೀಯ ಸ್ಟಾರ್ಟ್ ಆಗಿದೆ. ಅದೇ ದಾರಿ ನಾನು ಯಾವಾಗ ಗೆಲ್ಲಬೇಕು ಅಂತ ಯೋಚನೆ ಮಾಡಿದ್ರೆ ಯಾವ ದಾರಿ ಬೇಕಾದ್ರೆ ಹಿಡಿತೀನಿ ಸರ್. ಸರ್ ಇದು ಗೆಲುವು ಸೋಲು ಅಲ್ಲ ಸರ್, ನಾವು ಆಲ್ರೆಡಿ ಗೆದ್ದಿದ್ದೀವಿ, ಹೇಳ್ತಾನೆ ಇದ್ದೀವಿ, ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಗೆಲ್ಬೇಕಾಗಿರೋ ಜನ ಸರ್ ನಾವಲ್ಲ ಸರ್. ಸರ್ ಸಿನಿಮಾ ಶೂಟಿಂಗ್ ಬಗ್ಗೆ ಏನ್ ಹೇಳಿಲ್ಲ ಇಲ್ಲಿ ಸರ್. ನಾವು ಸಿನಿಮಾ ನಿರ್ಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಸರ್ ಇದು. ಇಲ್ಲ ಉತ್ತಮ ಪ್ರಜಾಂಗ ಪ್ರೆಸ್ ಕಾನ್ಫರೆನ್ಸ್ ಏನೇ ಸಂಬಂಧ ಇದ್ರು ಉತ್ತಮ ಪ್ರಜಾಂಗ್ರೆ ಸ್ಟಾರ್ಗಳು ಕರ್ಕೊಂಡು ಪ್ರಚಾರ ಮಾಡ್ತಾರೆ ಎಲೆಕ್ಷನ್ ಬಂದ್ರೆ ಸಾಕು ರಾಜಕೀಯ ನಾಯಕರು ಅಂದ್ರೆ ಅಲ್ಲ ಸರ್. ಅಂದ್ರೆ ಓಟ್ ಕನೋಟ್ ಆಗುತ್ತೋ ಇಲ್ಲ ಅಂತ, ಓಟ್ ಕನೋಟ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ರಾಜಕೀಯದ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾವು ಇನ್ನೀಗ ಸ್ಟಾರ್ ಆಗಿ ಬಂದಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿ ಪ್ರಜೆಗಳ ಮನಸ್ಸಿಗೆ ಧಕ್ಕೆ ಆಗುವ ಕೆಲಸ ಮಾಡಿದೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ನಿಮ್ಮ ಅಭ್ಯರ್ಥಿ ಪ್ರಜೆ ಮನಸ್ಸಿಗೆ ಧಕ್ಕೆ ಆಗುವಂತ ಕೆಲಸ ಮಾಡಿದ್ದಾರೆ. ಆಮ್ನೆಸ್ ಕೆರೆ ನೀರು ಬಿಡಬೇಕಾದ್ರೆ ರೊಕ್ಕಿಸಿದ್ದಾರೆ, ಕೆಟ್ಟ ನೀರು ಬಿಡಿಸಬೇಕಾದ್ರೆ ರೊಕ್ಕಿಸಿದ್ದಾರೆ, ಒಳ್ಳೆ ಕೆಲಸ ಆಗೋದಕ್ಕೆ ಯಾಕೆ ತಡೆ ತಟ್ಟಿದ್ರು ಅದು ಹೇಳಿ. ಅಲ್ಲಿ ಪಕ್ಷಿ ಅದರಲ್ಲಿ ಏನಂತಾರ ಡಕ್ಕು ಪದಕಗಳು ಓಡಾಡ್ಕೊಂಡು ಫಿಶರೀಸ್ ಡಿಪಾರ್ಟ್ಮೆಂಟ್ ಫಿಶಿಂಗ್ಸ್ ಅಲ್ಲಿ ಟೆಂಡರ್ ಬಿಡ್ತಾ ಇದ್ದಾರೆ, ಅದ್ರ ಬಗ್ಗೆನೂ ನಾನು ಲೈವ್ ವಿಡಿಯೋ ಮಾಡಿದ್ದೀನಿ. ಯಾವಾಗ ಕೆಟ್ಟ ನೀರಿದ್ದಾಗ ಅದು ಫಿಶರೀಸ್ ಡಿಪಾರ್ಟ್ಮೆಂಟ್ ಪ್ರಾಣಿಗಳು ಸತ್ತಂಬ ಗೊತ್ತಿದೆ ಸರ್. ಆನ್ಸರ್ ಮಾಡ್ಲತ್ತೀನಿ. ಇವಾಗ ಫಿಶರೀಸ್ ಡಿಪಾರ್ಟ್ಮೆಂಟ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಇದೆ ಏನು? ಆ ಮೀನು ನೀವು ತಿಲ್ಲಕ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದ್ರಿ, ತಪ್ಪದು. ಅಲ್ಲಿ ಮಿಸ್ಟೇಕ್ ಏನಾಗಿದೆ, ಈ ಡ್ರೈನೇಜ್ ವಾಟರ್ ಡೈರೆಕ್ಟ್ ಬಿಟ್ಟಿದ್ದಾರೆ. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CMC DC ಅವ್ರು ಎಲ್ಲೋ ಮಿಸ್ಟೇಕ್ ಇದ್ದಿದ್ದು, ಆ ಮಿಸ್ಟೇಕ್ ಸರಿ ಮಾಡ್ರಿ ಅಂತ ಹೇಳಿ ನಾವು ಹೇಳಿವಿ. ನೀರು ಬಿಟ್ಟು ಇವಾಗ ನೀರೇ ಇಲ್ಲ ನಮ್ಮ ಹತ್ರ, ಅದು ಕಮ್ ಸೆ ಕಮ್ ಫಿಲ್ಟರ್ ಆಗಾದ್ರೂ ಕೆಳಗಡೆ ಹೋಗ್ತಾ ಇದೆ. ಅದು ಬಿಟ್ಟರು ಎಲ್ಲಿ ಬಿಡ್ಲತ್ತರ, ನಾವು ಅದನ್ನು ನೋಡಿವಿ. ಆ ಬಿಟ್ಟಿ ನೀರು ಹರ್ಕೊಂಡು ಹೋಗಿ ಮಾಂಜಿರ ನದಿಗೆ ಹೋಗಿ ಅಟ್ಯಾಚ್ ಆಗ್ಲತ್ತದ ಅಂದ್ರೆ ಇಲ್ಲಿನ ಬಿಟ್ಟಿ ನೀವು ಮತ್ತೆ ಹೋಗಿ ಅದು ನದಿಗೆ ಒಳಗಡೆ ಇರುವ ಮೀನುಗಳ ಸೈಬೇಕಾ ನೀರಿನ ಫಿಲ್ಟರ್ ಮಾಡ್ರಿ ಅಂತ ನಾವು ಹೇಳಿದ್ವಿ. ಬಂದಿದೆ ಈಗ ಅವ್ರು ಇನ್ಸ್ಟಾಲ್ ಮಾಡೋದ್ ಚಾಲೋ ಮಾಡ್ಬೇಕಂತ ಇದಾರೆ. ಅದು ನಾವೇನು ನೀರ್ ಕೊಡ್ಬೇಕಂತ, ನೀರು ಕಡಿಮೆ ಅದ, ನೀರೇ ಇಲ್ಲ, ಅವಾಗ ನೀವೇನಾದ್ರೂ ಮಾಡ್ರಿ ವರ್ಕ್ ಅಂತ ಹೇಳಿದ್ವಿ. ಅದು ಹೋರಾಟ ನಾವು ನಾನು ಹೇಳ್ತೀನಿ. ಅದು ಏನಂತಾರ ಪೊಲ್ಯೂಟೆಡ್ ವಾಟರ್ ಇಲ್ಲ ನನ್ನ ಪ್ರಕಾರ, ಯಾಕಂದ್ರೆ ಅಲ್ಲಿ ಫಿಶ್ ನೀವು ನೋಡ್ರಿ ನಾವೆಲ್ಲ ಸತ್ತೋಗಿವೆ, ಎಲ್ಲ ಮೀನುಗಳು ಸತ್ತೋಗಿವೆ ಅಂತಂದ್ರೆ ಹೇಳ್ರಿ. ಸರಿ ಎಲ್ಲ ಮಾತಾಡ್ತೀನಿ, ಓಕೆ ಸರ್ ಒಂದು ಮಾತಾಡ್ತೀನಿ, ಇದೇ ಮಾತಾಡ್ತೀನಿ ನಾನು, ಓಕೆ. ಅದಕ್ಕೆ ಏನಂತ ಲೇಕ್ ಅಂತ, ಲೇಕ್ ವಾಟರ್ ಯಾವುದೇ ಹಳ್ಳಿದಾಗ ಹೋಗ್ರಿ ಲೇಕ್ ವಾಟರ್ ಕುಡಿಯೋಂತ ಬಳಸಲ್ಲ. ಅದು ಓಕೆ ತರ್ರಿ, ನಮ್ಮ ಫಿಲ್ಟರ್ ಫಿಲ್ಟರ್ ಮಾಡ್ಕೊಂಡಿದ್ದೀನಿ, ಓಕೆ ಫಿಲ್ಟರ್ ಮಾಡಿ ಕುಡಿತೀನಿ. ನೀವು ಕುಡಿಲತ್ತಿಲ್ಲ ಮೀನುಗಳು ಸತ್ತಿದ್ದು ಸರ್, ಮೀನು ಒಂದು ಸಣ್ಣ ಪೋರ್ಷನ್ ಅಲ್ಲೇ ಸತ್ತಿದಾವ. ಅದಕ್ಕೆ ಏನಾರ ಕಾನ್ಸ್ಪಿರೆನ್ಸಿ ಇರ್ಬೋದು. ವಾಟರ್ ವಾಟರ್ ಟೆಸ್ಟಿಂಗ್ ಸರಿಗೂ ನಾವು ರೆಕಮೆಂಡ್ ಮಾಡಿದ್ದೀವಿ, ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಸರ್ ಇಲ್ಲಿ ಕೇಳಿ, ಸರ್ ಇಲ್ಲಿ ಕೇಳಿ, ಈಗ ನೀರು ಒಂದ್ ನಿಮಿಷ ಇಲ್ಲಿ ಕೇಳಿ ಕೆಚ್ಚವ್ರೆ, ಈಗ ನೀರು ನನಗೆ ತುಂಬಾ ಜನ ಕೇಳಿದ್ರು ಏನ್ರಿ ಸಮಾಜ ಸೇವೆ ಮಾಡಿದಾರೆ ಇವರು, ಸುಮ್ಮನೆ ಕಟ್ಟು ಕೂರಿಸಿದಿರಲ್ಲ ಅಂತ. ಅವ್ರು ಏನೂ ಮಾಡಿರ್ಲಿಲ್ಲ, ಏನೋ ಮಾಡಬೇಕು ಅಂತ ಆಸೆ ಪಡ್ತಿದ್ರು. ಹೇಳಿ ಒಂದ್ ನಿಮಿಷ, ಅವರು ಸಮಾಜ ಸೇವೆ ಮಾಡಿದ ಯಾಕೆ ಇಲ್ಲಿ ಬರಬೇಕು ಅಂತ ಕೇಳಿದ್ರು.
ಸಮಾಜ ಸೇವೆ ಮಾಡಕ್ ಬಂದಾಗ ಇವರು ಸಮಾಜ ಸೇವೆ ಕೂಡ ಹಲವಾರು ಪ್ಲಸ್ ಮೈನಸ್ ಇರುತ್ತೆ. ಒಂದು ಒಬ್ರಿಗೆ ಸರಿ ಅನ್ಸುತ್ತೆ, ಒಬ್ರಿಗೆ ತಪ್ಪು ಅನ್ಸುತ್ತೆ. ಕೆರೆಗೆ ನೀರು ಹೋಗ್ತಾ ಇರೋದು ಅವ್ರ ಮನೆ ನೀರು ಅಲ್ಲಿ ಹೋಗ್ತಾ ಇರೋದು, ಅವ್ರೇ ನೀರು ರೊಕ್ಕಿಸ್ಬೇಕಲ್ಲ. ಕೆರೆ ಹೆಂಗ್ ಹೋಗ್ತವೆ? ಶಿವನಗರ್ ರಾಘವೇಂದ್ರ ಕಾಲೋನಿ ಹಸು ನೀರು ರೊಕ್ಕಿಸ್ಬೇಕು. ಸರ್, ಇದೇ ಬದಲಾವಣೆ ನಾವು ಪ್ರಯತ್ನ ಪಡ್ತಿರೋದು. ಅದೇ ಅಭ್ಯರ್ಥಿ ನೀರೇ ಕೊಟ್ಟಿರಲ್ಲ ನೀವು. ಅದೇ ನಿಮ್ಮ ವಾಯ್ಸ್ ಬೆಲೆ ಕೊಡೋದಕ್ಕೆ ಕೊಟ್ಟಿರೋದು ಬರೀ ಲೇಖಲ್ಲ ಸರ್. ಅದು ಪಾಪನಾಥ ಲಿಂಗ ದೇವಸ್ಥಾನ ಇದೆ, ಸುಕ್ಷೇತ್ರ ಪವಿತ್ರ ಕ್ಷೇತ್ರವಿದೆ. ಅದಕ್ಕೆ ಅವ್ರು ತಪ್ಪು ಮಾಡಿದಾರೆ ಅಂತ ಜನ ಅಪೋಸ್ ಮಾಡಿದ್ದಾರೆ, ಜನರು ಬೈದಿದ್ದಾರೆ, ಅವರಿಗೆ ಅಪೋಸ್ ಮಾಡಿದ್ದಾರೆ, ಮಂತ್ರಿಗಳೆಲ್ಲ ಅಧಿಕಾರಿಗಳು ಹೇಳಿದ್ರು. ಇದು ಒಪ್ಕೊಂಡಿನ ಮಾತಿಗೆ ಕೆಲವು ತಪ್ಪಾಗ್ತಾವ ವ್ಯಕ್ತಿಗಳ ಇಲ್ಲ ಅಂತೆಲ್ಲ ಒಪ್ಕೋಬೇಕಲ್ಲ ಅವ್ರ ಮತ್ತೆ ಒಪ್ತಾ ಇಲ್ಲ. ಅದು ನಾ ಮಾಡಿದ್ದೆ ಸರಿ, ನಾ ನೀರು ಕುಡಿತೀನಿ ಅಂತಾರೆ ಅವರು. ವೇನಿಸ್ ನೀರು ಸಂಡಾಸ್ ನೀರು ಅವ್ರು ಕುಡಿತೀನಿ ಅಂತ ಹೇಳ್ತಾರೆ ಅವರು. ಸರ್, ಈ ಪರ್ಜಾಕೀಯ ಅಂತಂದ್ರೆ ಪರ್ಜೆಗೋಸ್ಕರ ಈ ಪಕ್ಷ ಅದ ಅಂತಂದ್ರೆ ಅದಕ್ಕೆ ಕೇಳಿದ್ರು ಕ್ವಶನ್. ಪರ್ಜೆ ಮಳೆ ನೀರ್ಯಾ ಕೆರೆ ಹೋಗ್ತಾರೆ ಅದು ಬಂದ್ ಮಾಡಿಸ್ಬೇಕಾಗಿತ್ತು. ಪ್ರಜಾಕೀಯಲ್ಲಿ ಪ್ರಜೆಗಳಿಗೋಸ್ಕರನೇ ಅವ್ರು ಕೆಲಸ ಮಾಡ್ತಾ ಇರಲಿಲ್ಲ ಸರ್. ಈಗ ಅಲ್ಲಿ ಅಲ್ಲಿ ಪ್ರಜಾಕೀಯಲ್ಲಿ ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಾರ ಅಂತ ಕಲಿಸುತ್ತಿ ನೀರು ಕುಡ್ಲಾಕಾಯ್ತದ. ಅದು ಎಷ್ಟೋ ಮೀನ್ ಸತ್ತೋದು, ಅದು ಬೇಡ ಅಂತಾರಲ್ಲ ಅವ್ರು ಮೀನ್ ಸತ್ತೋದು. ಲ್ಯಾಬ್ ರಿಪೋರ್ಟ್ ಬಂದಿದೆ, ಅವು ಕಲಿಸುತ್ತ ನೀರು ಅಂತ ಕೂಡ ಬಂದಿದೆ. ಲ್ಯಾಬ್ ಮುಖ್ಯನಾ ನೀವು ಮುಖ್ಯನಾ ಸರ್? ಒಂದ್ ಹೆಂಗೆ ನೀರು ಪಟ್ಟಂಗ ಸಮುದ್ರದ ನೀರಿದೆ ಕೆರೆಗೆ ಹೆಂಗ್ ಮಾಡ್ಕೊಡ್ತೀರಾ? ಅದು ಏನಿದೆ ಒಪ್ಪಲ್ಲಿ ಐದು ಕೋಟಿ ದುಡ್ಡು ಬಂದಿರೋ ಅದು ಅದ ಐದು ಕೋಟಿ ನಿಮ್ಗೆ ಒಂದ್ ಮೂರು ತಿಂಗ್ ಸ್ಯಾಂಕ್ಷನ್ ಅಂತ ಹೇಳಿ ಇಟ್ಟಿಂದು ಹದಿನೈದು ಕೋಟಿ ಆಯ್ತು. ಹೆಂಗಾಯ್ತು ಬಿಡಿ ಅದು? ಅದೊಂದು ಮಾತ್ರ ಅದು ಬಿಡ ಡೆವಲಪ್ಮೆಂಟ್ ಬಗ್ಗೆ ಏನ್ ಮಾತಾಡ್ತಿರಲ್ಲ ಗುರುದ್ವಾರ ನೋಡ್ರಿ ಎಷ್ಟ್ ಡೆವಲಪ್ ಆಗತ್ತೆ ಪಾಪ್ನಾಸ್. ಎಷ್ಟ್ ವರ್ಷದಾಗ ಎಷ್ಟ್ ಡೆವಲಪ್ ಮಾಡಿರ್ ಅದೇ ಹದಿನೈದು ಕೋಟಿ ಪಾಪ್ನಾಸ್ ಹ್ಯಾಕ್ ಡೆವಲಪ್ ಮಾಡ್ರಿ ಅದು ಆಗಲ್ಲ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಅಲ್ಲಿ ಏಕಿನ್ ಹೆಂಗ್ ಇದ್ದೀರಿ? ಅದ್ರ ಮೇಲೆ ಪಕ್ಷಿಗಳು ಅದು ಸುಮ್ನೆ ಅದು ಅದು ವರ್ಸ್ಟ್ ವರ್ಸ್ಟ್ ಇರ್ತಿತ್ತ ಅಂತ ಅಲ್ಲಿ ಅದು ಏನೂನೇ ಆಗ್ತಿದ್ದಲ್ಲ. ಅಲ್ಲಿ ಹಂಡ್ರೆಡ್ ಕೋಟಿ ರಿಲೀಸ್ ಆಗಿದೆ, ಶಿವಮೂರ್ತಿ ಕೂಡಿಸ್ಬೇಕಂತ ಪ್ಲಾನ್ ಹಾಕಿದ್ರೆ ನೀವು ಲೊಕೇಶನ್ ಪ್ರತಿಭಟನೆ ಮಾಡಿ. ನೀವು ಒಂದು ನೂರು ಕೋಟಿ ಸಂಚಾರ ಇದೆ ಸ್ವಾಮಿ, ಶಿವಮೂರ್ತಿ ಮಾಡಬೇಕು, ಲೇಕ್ ಸರೋವರ ಚೆನ್ನಾಗಿ ಮಾಡಲಿಕ್ಕೆ ಒಂದು ನೂರು ಕೋಟಿ ಯೋಜನೆ ಕೂಡಿಸ್ಬೇಕಾದ್ರೆ ಯಾಕೆ ಲೊಕೇಶನ್ ನೀವು ಹೇಳಿ? ನೀವೇ ತಂದಿದ್ರೆ ನಮಗೆ ಪ್ರಜೆಗೋಸ್ಕರ ಪಕ್ಷ ಪ್ರಜೆ ವಿರೋಧಿ. ಒಂದು ನೂರು ಕೋಟಿ ಯೋಜನೆ ಇದೆ ಸಾಹೇಬ್ರಿ, ಗೊತ್ತಿಲ್ಲ. ಒಂದು ನೂರು ಕೋಟಿ ಯೋಜನೆ ಇದೆ, ಅದಕ್ಕೆ ಸುಂದರವಂತ ಶಿವಮೂರ್ತಿ ಸ್ಥಾಪನೆ ಮಾಡಬೇಕು. ಪವಿತ್ರ ತೀರ್ಥಕ್ಷೇತ್ರ ಶಿವ ಪಾಪನಾಶಲಿಂಗ ದೇವಸ್ಥಾನ ನೂರ ಮೀಟರ್ ಅಡಿಯಲ್ಲಿ ಅದು ಲೇಖ್ ಇದೆ, ನೂರು ಮೀಟರ್ ಅಡಿಯಲ್ಲಿ ಅದು. ಅದಕ್ಕೆ ಪ್ರಶ್ನೆ ಬರ್ತಾ ಇದೆ ಸ್ವಾಮಿ, ಬರೀ ಲೇಖಲ್ಲ ಇದು. ನೀವು ಎಲ್ಲದ ಮೂರ್ತಿ ಎಲ್ಲ ಲೇಖಗಳಿಗೆ ಎಲ್ಲ ಲೇಖಗಳಿಗೆ ಒಂದು ಬೋಟಿಂಗ್ ಸಿಸ್ಟಮ್ ಅದು ಸಿಸ್ಟಮ್ ಪ್ರಾಣಿ ಪಕ್ಷಿ ನಮ್ಗೆ ಏನ್ ವ್ಯಾಲ್ಯೂ ಇಲ್ಲ. ಅದಕ್ಕಿಂತ ಮುಂಚೆ ಗಲೀಸ್ ಹೋಗ್ತಕ್ಕಂತ ಗೊತ್ತಿರೋ ವಿಷಯ ಯಾರು ಮಾಡಿದ್ದಾರೆ ಅದು ಬಿಟ್ಟರೆ ನೀವು ಒಂದು ಪಾಂಪ್ಲೇಟ್ ಕ್ರಿಯೇಟ್ ಮಾಡೋದು, ಇದ್ರ ಮೇಲೆ ನೀವು ಕೆಲಸ ಮಾಡೋದಿಲ್ಲ. ಹೌದು ಸರ್, ಅದೇ ಸರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಅಂದ್ರೆ ಒಬ್ಬ ದುಡ್ಡಿಂದೇ ಇರೋರು ಎಲೆಕ್ಷನ್ ಇಟ್ಕೊಳಕ್ ಆಗಿರೋ ಪರಿಸ್ಥಿತಿನ ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೀನಿ ಅಂತ ಅನ್ಯಾಯ ಅಲ್ಲ ಸರ್. ಹೆಸರು ಚೇಂಜ್ ಮಾಡ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಸರ್, ಪ್ರಜಾಪ್ರಭುತ್ವದ ಹೆಸರು ಬೇಡ.
ನನ್ನ ಸಿನಿಮಾಗಳಲ್ಲಿ ಮ್ಯಾಕ್ಸಿಮಮ್ ಇದನ್ನು ಟ್ರೈ ಮಾಡಿದ್ದೀನಿ, ಒಂದು ಸಿನಿಮಾ ಸೂಪರ್ ಅಂತ ಮಾಡಿದ್ರು, ಇದ್ರೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಏನಂದ್ರೆ ಬರೀ ಸಿನಿಮಾ ನನಗೊಬ್ರು ಯಾರೋ ಲೇಡಿ ಬಂದು ಹೇಳಿದ್ರು ಸರ್, ಶೂಟಿಂಗ್ ಅಲ್ಲಿ ಕೂತಿದ್ದೆ, ಬಂದ್ಬಿಟ್ಟು ಕಿವಿ ಹೇಳಿದ್ರು ಸರ್ ಏನಪ್ಪ ನೀವು ಸಿನಿಮಾಗಳು ಮಾಡಿದ್ಯಲ್ವ, ಅಟ್ ಲೀಸ್ಟ್ ನೀವು ಏನಾದ್ರು ಹೇಳ್ತೀರಾ ಸಿನಿಮಾಲಿ ಟ್ರೈ ಮಾಡಪ್ಪ ಆ ಸಿನಿಮಾ ಪಾಲಿಟಿಕ್ಸ್ ಬಾ ಅಂತ. ಅದನ್ನು ತುಂಬ ಇದನ್ನು ಸರ್ ನನ್ನ ಮನಸ್ಸಲ್ಲೇ ಇದ್ದಿದ್ದೆ, ನಾನು ಸಿನಿಮಾಗೆ ಬಂದಿದ್ದೆ ಏನೋ ಮಾಡಬೇಕು ಅನ್ನೋ ಒಂದು ರೀಸನ್ ಅಷ್ಟೇ ಸಿನಿಮಾಗೆ ಬಂದಿದ್ದೆ. ಅದು ನಾನು ಸುಮಾರು ಒಂದು 25 ದಿನ ಹೇಳು ಇದ್ದೀನಿ ನಾನು. ಮತ್ತೆ ಏನು ಬುದ್ಧಿವಂತರಿಗೆ ಮಾತನಾಡ್ತಾರೆ ಮತ್ತು ರಾಜಕೀಯ ಅಷ್ಟೇ. ಚುನಾವಣೆಗೆ ಖರ್ಚು ಯಾವ ರೀತಿಯಿಂದ ಇದು ಮಾಡ್ತಾ ಇದ್ರಿ? ಹಲೋ, ಓಕೆನಾ ಸರ್? ಕುಂತು ಮಾತಾಡಿ ಸರ್. ಹಲೋ ಸರ್, ಕುಂತು ಮಾತಾಡಿ. ಸರ್ ಏನು ಖರ್ಚು ಇದೆಯೋ ಮಿನಿಮಮ್ ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ಸರ್. ಖರ್ಚು ಕಡಿಮೆ ಮಾಡ್ಕೊಂಡಿದ್ದೀವಿ ಸರ್, ಒಂದು ಆಫೀಸು ಎಕ್ಸ್ಟ್ರಾ ಮಾಡಿಲ್ಲ, ನಮ್ಮ ಮನೇನೇ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಇವನೇನಪ್ಪ ಚಿಪ್ಪಳ ಅಂದ್ರೆ ದುಡ್ಡಿಲ್ಲ ಅಲ್ವಾ ಸರ್? ಸರ್ ಇದು ಮಾಡ್ತಿರೋ ರೀಸನ್ ಏನು ಅಂದರೆ, ನಾಳೆ ಒಬ್ಬ ಯಾರೋ ವ್ಯಕ್ತಿ ನಾನು ಏನೋ ಬದಲಾವಣೆ ಮಾಡೋಕ್ಕೆ ಅವ್ರಿಗೂ ಒಂದು ದಾರಿ ಆಗ್ಬೇಕು ಸರ್, ಇದೊಂದು ಎಕ್ಸಾಂಪಲ್ ಆಗ್ಬೇಕು ಸರ್. ದುಡ್ಡಿರೋವರೇ ರಾಜಕೀಯ ಮಾಡಬೇಕು ಅಂತಿಲ್ಲ, ಒಂದು ಪಕ್ಷನೂ ಮಾಡ್ಬೋದು, ಜನಗಳು ಇನ್ವಾಲ್ವ್ ಆಗ್ಬೋದು, ಮಿನಿಮಮ್ ಕಾಸ್ಟಲ್ಲಿ ಜನರು ರೀಚ್ ಮಾಡ್ಬೋದು ಅನ್ನೋ ಒಂದು ಖಂಡಿತ ಇದೆ ಸರ್. ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಆಗಿದೆ ಸರ್, ನಿಮ್ಮ ಮಾಧ್ಯಮನೂ ಪವರ್ಫುಲ್ ಇದೆ, ಖಂಡಿತ ರೀಚ್ ಆಗುತ್ತೆ ಸರ್. ಎಲ್ಲದಕ್ಕಿಂತ ನನಗೆ ಅನಿಸಿರೋದು ರೀಚು, ಯಾವುದೇ ಟೆಕ್ನಾಲಜಿ ರೀಚ್ ಆಗಲ್ಲ ಸರ್, ಸದ್ಯ ರೀಚ್ ಆಗುತ್ತೆ ಸರ್. ನಮ್ದು ನೋಡಿದ ಮೇಲೆ ಅವರು 70,000 ಸಾಕು ಅಂತ ಮಾಡಿದ್ರು. ನಾವೇನಾದ್ರೂ ಗೆದ್ಬಿಟ್ರೆ ಖಂಡಿತ ಒಂದು ಮೆಸೇಜ್ ಪಾಸ್ ಆಗುತ್ತಲ್ಲ ಸರ್, ಕರ್ನಾಟಕ ಸ್ಟೇಟ್ ಇಂದ ಇಂಡಿಯಾ ಒಂದು ಮೆಸೇಜ್ ಪಾಸ್ ಆಗುತ್ತೆ. 40,000 ಗವರ್ನಮೆಂಟ್ ಒಂದು ಮಾಧ್ಯಮ ಕ್ರಿಯೇಟ್ ಮಾಡ್ಬೇಕು ಸರ್, ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ತಗೊಂಡು ಒಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತರು ಕೂಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಜನಕ್ಕೆ, ಏನ್ ಹೇಳಿ ಜವಾಬ್ದಾರಿ ಅದು. ಅದಕ್ಕೆ ಒಂದು ಫಂಡ್ ಇಡಬೇಕು ಸರ್, ಪೊಲಿಟಿಕ್ಸ್ ಬರೋ ಪಾಲಿಟಿಕ್ಸ್ಗೋಸ್ಕರ ಎಲೆಕ್ಷನ್ ಗೋಸ್ಕರ ಫಂಡ್ ಇಟ್ಟು ಯಾರೋ ಒಬ್ಬ ಅಭ್ಯರ್ಥಿ ಬಂದು ಎಲೆಕ್ಷನ್ ಇತ್ತು ಅವ್ರನ್ನ ಪರಿಚಯ ಮಾಡ್ಕೊಡೋದು ಆಗ್ಬೇಕು ಸರ್. ಅವಾಗ ಯಾರು ಖರ್ಚು ಮಾಡಲ್ಲ ಸರ್, ಖಂಡಿತ ಅವ್ರಿಗೆ ಮುಂದೆ ಬರುತ್ತೆ. ತುಂಬ ತುಂಬ ಜ್ಞಾನಿಗಳು ಇದ್ದಾರೆ ಸರ್ ಈ ಜಗತ್ತಲ್ಲಿ, ನಿಮ್ಮಂತೂ ತುಂಬ ಜನ ಇದ್ದಾರೆ ಸರ್, ನೀವೆಲ್ಲ ಬಂದ್ಬಿಟ್ರೆ ರೆವಲ್ಯೂಷನ್ ಆಗಲ್ಲ ಸರ್. ಬಟ್ ಆಗ್ಬೇಕು ರೆವಲ್ಯೂಷನ್ ಸರ್. ಥ್ಯಾಂಕ್ ಯು ಸರ್. ಆಯ್ತು ಜೈ ಪ್ರಜಾಕೀಯ. ಪ್ರಜಾಕೀಯಕ್ಕೆ ಧನ್ಯವಾದಗಳು. ಇವೆಲ್ಲ ಈಗ ಒಂದು ಬೀದರ್ನಲ್ಲಿ ಕಿರೀಟದ ಒಂದು ಸ್ಥಾನದಲ್ಲಿರುವ ಕರ್ನಾಟಕಕ್ಕೆ ಬೀದರ್ ಪತ್ರಿಕಾಗೋಷ್ಠಿ ನೋಡಿದ್ರಿ, ಧನ್ಯವಾದಗಳು. ನಮ್ಮ ನಿಮ್ಮ ಭೇಟಿ ಫೇಸ್ಬುಕ್ ಲೈವ್ನಲ್ಲಿ, ಕಲಬುರಗಿಯಲ್ಲಿ ಮಧ್ಯಾಹ್ನ ಇರುತ್ತೆ. ನಮಸ್ಕಾರ, ಧನ್ಯವಾದಗಳು. ಜೈ ಪ್ರಜಾಕೀಯ.